ವ್ಯಾಕ್ಸಿನೇಷನ್ ಕ್ಯಾರಿಯರ್ ತರುವ ಸಂದರ್ಭದಲ್ಲಿ ಅಪಘಾತಕ್ಕೀಡಾಗಿ ಆಶಾ ಕಾರ್ಯಕರ್ತೆಯ ಪತಿ ಮೃತನಾಗಿದ್ದು ಆ ಕುಟುಂಬಕ್ಕೆ ಸರ್ಕಾರ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ಪದಾಧಿಕಾರಿಗಳು ಒತ್ತಾಯಿಸಿದ್ದಾರೆ. ಹಾವೇರಿ ಜಿಲ್ಲೆಯ ಚಂದಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯ ಆಶಾ ಕಾರ್ಯಕರ್ತೆಯ ಪತಿ ಸಾವನ್ನಪ್ಪಿದ್ದು ಅಪಘಾತಕ್ಕೆ ಕಾರಣರಾದವರ ವಿರುದ್ಧ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ಹಾಗೂ ನೊಂದ ಕುಟುಂಬಕ್ಕೆ ಸೂಕ್ತ ಪರಿಹಾರ ಕೊಡಬೇಕೆಂದು ಒತ್ತಾಯಿಸಿ ಜಮಖಂಡಿ ತಾಲೂಕಾ ವೈದ್ಯಾಧಿಕಾರಿಗಳ ಮೂಲಕ ಆರೋಗ್ಯ ಸಚಿವ ಡಿ ಸುಧಾಕರ್ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅಂಜನಾ ಕುಂಬಾರ್ ಅಧ್ಯಕ್ಷರು ಮತ್ತು ಸುನಿತಾ ಜಮಗಿ ಕಾರ್ಯದರ್ಶಿ ಇನ್ನು ಹಲವು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮಾತನಾಡಿದ ಸಂಘಟನೆಯ ಪದಾಧಿಕಾರಿಗಳು ಬೇಡಿಕೆಯನ್ನು ಕೂಡಲೇ ಈಡೇರಿಸುವಂತೆ ಒತ್ತಾಯಿಸಿದರು. ವರದಿ ರವಿ ದೊಡ್ಡಮನಿ, ಆರ್ಡಿ ನ್ಯೂಸ್, ಬಾಗಲಕೋಟೆ. ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಶಾ ಕಾರ್ಯಕರ್ತೆಯಾಗಿ ಜಮಖಂಡಿ ತಾಲೂಕದ ಮಾತಾಡ್ತಾ ಇರೋದು. ಇವತ್ತಿನ ದಿನ ನಾವು ಒಂದು ಮನವಿ ಪತ್ರವನ್ನು ಕೊಡುವಂಥದ್ದು ಒಂದು ಕಾರ್ಯವನ್ನು ಇಟ್ಕೊಂಡಿವಿ. ಇದು ಇಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಜಿಲ್ಲೆ ವೈಸ್, ತಾಲೂಕಾ ವೈಸ್, ಆಮೇಲೆ ಪಿ ಎಸ್ ಸಿ ವೈಸ್ ಕೂಡ ನಡೀತಾ ಐತಿ ಈ ಕಾರ್ಯಕ್ರಮ. ನಾವು ಇದನ್ನು ಯಾಕೆ ಮಾಡ್ತಾ ಇದ್ದೀವಿ, ಈ ಒಂದು ಮನವಿ ಪತ್ರ ಕೊಡೋದಪ್ಪ ಅಂತಂದರೆ, ಹಾವೇರಿ ಜಿಲ್ಲೆಯ ಸಿಗ್ಗಾಂವ ತಾಲೂಕಾದ ಚಂದಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚೈತ್ರ ಎಂಬ ಆಶಾ ಕಾರ್ಯಕರ್ತೆಗೆ ಅವಳು ಮಾಡುವುದ ಕೆಲಸ ಅಲ್ಲ ಅದು, ಆದರೂ ಕೂಡ ಆಕೆಗೆ ವ್ಯಾಕ್ಸಿನ್ ಕ್ಯಾರಿಯರ್ ತರಲಿಕ್ಕೆ ಹೇಳಿದ ಕೂಡಲೇ ಆಕೆ ಏನು ಮಾಡ್ಯಾಳ, ಮುಂಜಾನೆ ಟೈಮಿಂಗ್ ಸೆಟ್ ಮಾಡ್ಕೋಬೇಕು. ಆ ಟೈಮಿಂಗ್ ಸೆಟ್ ಮಾಡ್ಕೊಳ್ಳೋ ಸಲುವಾಗಿ ಗಂಡನ ಗಾಡಿ ಮೇಲೆ ತೊಗೊಂಡು ಹೋಗ್ಯಾಳ, ಅದೊಂದು ಕ್ಯಾರಿಯರ್ ತರೋ ಸಲುವಾಗಿ. ಆ ಒಂದು ಕ್ಯಾರಿಯರ್ ತೊಗೊಂಡು ಬರುವ ಸಂದರ್ಭದಲ್ಲಿ ಆಕೆಗೆ ಆಕ್ಸಿಡೆಂಟಾಗಿ ಜಾಗದಲ್ಲೇ ಆಕೆ ಗಂಡು ತೀರ್ಕೊಂಡ್ಬಿಟ್ಟನ್ರಿ. ಅದಕ್ಕೋಸ್ಕರ ಅದು ಅವ್ ಮಾಡುವ ಕೆಲಸನಲ್ಲ ಮೊದಲೇ ಮಾತಾ, ಅದ್ರ ಜೊತೆ ಈಗ ಆಕೆ ಗಂಡನ ಕಳ್ಕೊಂಡಾಳ, ಅದ್ರ ಜೊತೆ ಎರಡು ಮಕ್ಳು ಅದಾವ ಆಕೆಗೆ. ಅದಕ್ಕೆ ಆಕೆ ಇಂಥ ಆಕೆ ಮಾಡದಿರೋ ಕೆಲಸನ ಯಾರು ಇದನ್ನ ಮೇಲಾಧಿಕಾರಿಗಳು ಹಚ್ಚಬಾರ್ದು ಇದನ್ನು ಈ ಕೆಲಸ ಮೊದಲನೇ ಮಾತು. ಮತ್ತು ಈಗ ಹಚ್ಚಾರಪ್ಪ ಅಂತಂದ್ರೆ ಅದ್ರ ಬಗ್ಗೆ ಅಧಿಕಾರಿಗಳು ಎಚ್ಚರ ವಹಿಸ್ಬೇಕು. ಅಂದ್ರೆ ಆಕಿದ ಕುಟುಂಬ ಬಯಲಿಗೆ ಬಂದೈತಿ, ಈಗ ಎರಡು ಸಣ್ಣ ಮಕ್ಳು ಅದಾವ, ಅದ್ರ ಬಗ್ಗೆ ಸರ್ಕಾರ ಯೋಚನೆ ಮಾಡ್ಬೇಕು, ಮೇಲಾಧಿಕಾರಿಗಳು ಯೋಚನೆ ಮಾಡ್ಬೇಕು. ಇದು ಆಕೆ ಮಾಡದೇ ಇರೋ ಕೆಲಸ ಮಾಡೋಕ್ಕೆ ಹೋಗಿ ಕೆಸಿಂದ ಆಕಿ ಕುಟುಂಬವನ್ನು ಬೀದಿಗೆ ಬಂದೈತೆಪ್ಪ ಅಂತಂದ್ರೆ ಆಕೆಗೆ ಪರಿಹಾರ ನೀಡಲೇಬೇಕು. ಆ ಒಂದು ಪರಿಹಾರ ನೀಡುವ ಸಲುವಾಗಿ ನಾವು ಈ ಒಂದು ಮನವಿ ಕೊಡುವ ಕಾರ್ಯವನ್ನು ಎಲ್ಲ ಕಡೆ ನಾವು ಮಾಡ್ತಾ ಇದ್ದೀವಿ.